ಹಾಯ್ ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಉಂಗುರನ ತಗೊಂಡು ಬಂದೆ, ಎರಡು ಉಂಗುರನ ತಗೊಂಡು ಬಂದೆ. ಅಂದರೆ ಕಡಿಮೆ ಗ್ರಾಮ್ಸ್ ಇದೆ, ತುಂಬ ಚೆನ್ನಾಗಿದೆ. ಅಂದರೆ ಆ ಉಂಗುರ ತಗೊಳ್ಳೋಕ್ಕೆ ನಿಜವಾಗ್ಲೂ ಅದು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ನೀವು ನಗ್ತೀರಾ, ಹೌದಾ, ಇಷ್ಟೊಂದು ಕಷ್ಟಪಟ್ಟರೆ ಏನಕ್ಕೆ ಇಷ್ಟೊಂದು ಕಷ್ಟಪಡಬೇಕಿತ್ತು ಅಂತ ಕೇಳ್ಬೋದು. ನಾವು ಒಂದೇ ಸರಿ ನಾವು ಉಂಗುರನ ತಗೊಳ್ಬೇಕು ಅಂದರೆ ಎಷ್ಟೆಲ್ಲ ಅಮೌಂಟು ಅಂದರೆ, ಇವತ್ತಿನ ರೈಟಲ್ಲಿ ಬಂದು 3 ಗ್ರಾಮ್, 5 ಗ್ರಾಮ್, 6 ಗ್ರಾಮ್ ಉಂಗುರ ತಗೊಳ್ತೀನಿ ಅಂದ್ರೂ ಎಷ್ಟೊಂದು ದುಡ್ಡು ಕೊಡಬೇಕಲ್ವಾ? ಅದನ್ನು ಒಟ್ಟಿಗೆ ಕೊಡೋಕ್ಕಾಗಲ್ಲ ಅಂದರೂ ಕೂಡ ನಾವು ಕಂತು ರೂಪದಲ್ಲಿ ಕೂಡ ಕಟ್ಕೊಂಡು ಹೋಗ್ಬಿಟ್ಟು ತಿಂಗಳಿಗೆ ನಾವು 1,000, 2,000, 3,000 ಈ ರೀತಿ ಕಟ್ಕೊಂಡು ಕೂಡ ಕೊನೆಯಲ್ಲಿ ನಮಗೆ ಎಷ್ಟು ಗ್ರಾಮ್ ಚಿನ್ನಕ್ಕೆ ನಾವು ಕಟ್ತೀವಿ ಅಷ್ಟು ಗ್ರಾಮ್ಗೆ ನಾನು ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು. ನಾನು ಕೂಡ ನಾನು ಕಡಿಮೆ ಅಂದರೆ ನಾನು 1.5 ವರ್ಷದ ಮೇಲಿಂದ ನಾನು ಗೋಲ್ಡ್ಗೆ ನಾನು ಅಮೌಂಟ್ನ ಕಟ್ಕೊಂಡು ಬರ್ತಾಯಿದ್ದೆ. ಹಾಗೆಯೇ ನಾನು 1 ವರ್ಷ ಕಟ್ಕೊಂಡು ಬಂದೆ. ಕಟ್ಕೊಂಡು ಬಂದಮೇಲೆ ನನಗೆ 24,000 ರೂಪಾಯಿ ದುಡ್ಡಾಯಿತು. 24 ಗ್ರಾಮ್ಸ್ಗೆ ಎಷ್ಟು ಬರುತ್ತೆ ಗೋಲ್ಡು ಇವಾಗಿನ ರೈಟಲ್ಲಿ ಬಂದು ಆ ಮಜೂರಿ ಕೂಲಿ ಗೀಲಿ ಎಲ್ಲ ಅಂದರೂ 5,200, 5,300 ರೂಪಾಯಿ ಬೇಕು. ಹಾಗೆಯೇ ನಾನು 4 ಗ್ರಾಮು ಗೋಲ್ಡು ನನಗೆ ಬಂತು. ಆ 22,000 ರೂಪಾಯಿ ಅಂತಂದರೆ 4 ಗ್ರಾಮ್ಸ್ ಗೋಲ್ಡ್ ಬಂತು ನನಗೆ. 24,000 ರೂಪಾಯಿ ನನಗೆ 4 ಗ್ರಾಮ್ಸ್ ಗೋಲ್ಡ್ ಬಂತು. ಅದನ್ನೇ ನಾನು ಎಷ್ಟು ಚೆನ್ನಾಗಿರೋ ರಿಂಗ್ಗಳು ತಗೊಂಡೆ ಅಂತಂದರೆ ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಚಿಕ್ಕ ಚಿಕ್ಕದಾಗಿದ್ದರೂ ಕೂಡ ಅದು ನಾವು ಹಾಕ್ಬೋದು, ಡೈಲಿ ಯೂಸ್ ಮಾಡ್ತೀನಿ ಅಂತಂದ್ರೆ ಅದು ಕಡಿಮೆ ಅಂದರೆ ಒಂದು 10-15 ವರ್ಷ ಹಾಕ್ಬೋದು. ಇಲ್ಲಪ್ಪ ನಾನು ಹೋಗೋ ಬರತಕ್ಕೆ ಯೂಸ್ ಮಾಡ್ಕೊಳ್ತೀನಿ, ಮತ್ತು ನಾನು ಮನೇಲೇ ಮಡಿಕೊಳ್ತೀನಿ ಅಂತಂದರೆ ನೀವು ಎಷ್ಟು ವರ್ಷ ಬೇಕೋ ಆದ್ರೂ ಆ ರಿಂಗ್ನ ನಾವು ಯೂಸ್ ಮಾಡ್ಬೋದು. ಅದು ಯಾವ ಥರ ಇದೆ ಅನ್ನೋದು ಕೂಡ ತೋರಿಸ್ತೀನಿ ನಾನು. ನೋಡಿ, ಇವಾಗ 2 ರಿಂಗ್ನ ತಗೊಂಡಿದ್ದೀನಿ. ನಂದು 2.5 ಗ್ರಾಮ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಚೆನ್ನಾಗಿದೆ. 2 ಗ್ರಾಮ್ ಉಂಗುರ ಅಂದರೂ ನೀವು ನೋಡಿದ್ರೆ 2 ಗ್ರಾಮ್ಸ್ ಉಂಗುರ ಇದೆ ಅಂತ ಅನ್ನೋದೇ ಇಲ್ಲ, ಜಾಸ್ತಿ ಇದೆ ಅಂತ ಅಂದ್ಕೊಳ್ತೀರಿ. ಅದು ನಿಜ ಇರೋದೇ ಬರೀ 2 ಗ್ರಾಮ್ಸ್ ಅಷ್ಟೇ. ಯಾವ ಥರ ಇದೆ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ನನ್ನ ಬೆರಳಲ್ಲೇ ಇದೆ, ಒಂದೊಂದಾಗಿ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಲ್ಲ, ತುಂಬಾ ಸಿಂಪಲಾಗೈತೆ, ತುಂಬಾ ಚೆನ್ನಾಗೈತೆ. ಇದು 2 ಗ್ರಾಮ್ಸ್ ಅಂತ ಅನಿಸೋದೇ ಇಲ್ಲ, ಮತ್ತು ಬೆರಳಿಗೆ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿದೆ. ಹಾಕೋ ತೋರಿಸ್ತೀನಿ ನೋಡಿ. ನೋಡಿ, ನಾನು ಮಧ್ಯೆ ಬೆರಳಿಗೆ ಹಾಕ್ಕೊಂಡಿದ್ದೀನಿ ಇದನ್ನು, ಆರಾಮಾಗಿ ಮಧ್ಯೆ ಬೆರಳಿಗೆಲ್ಲ ಆಗುತ್ತೆ. ಇನ್ನೊಂದು ಈ ಬೆರಳಿಗೆ ಹಾಕ್ಕೊಂಡು ತೋರಿಸ್ತೀನಿ ನೋಡಿ. ಇನ್ನೊಂದು ರಿಂಗ್ ಬಂದು ಈ ಥರ ಇದೆ ನೋಡಿ, ಕಾಣಿಸ್ತಿದಲ್ಲ, ಒಂದು ಒಂಥರ ಎಲೆ ಥರ ಬಂದು ಮುಂದೆ 2 ಚುಕ್ಕಿ ಥರ ಬಂದಿದೆ ನೋಡಿ, ಹೀಗಿದೆ. ಇದನ್ನು ಈ ಬೆರಳಿಗೆ ಹಾಕ್ಕೊಂಡು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿಬಿಟ್ಟು ನೋಡಿ. 2 ರಿಂಗ್ ಬರೀ 2, 4 ಗ್ರಾಮ್ಸ್ಗೆ 2 ರಿಂಗ್ ಇದೆ. ಅಂದರೆ ಅತಿ ದೊಡ್ಡದಿದ್ರೂ ಕೂಡ ಚೆನ್ನಾಗಿ ಕಾಣಿಸಲ್ಲ, ಚೆನ್ನಾಗಿ ಲುಕ್ ಇರಬೇಕು ಅಂದರೆ ಸಿಂಪ್ಲಿಯಾಗಿರಬೇಕು. ನಮಗೆ ಯಾವತ್ತು ನಾವು ಮೈ ಮೇಲೆ ಗೋಲ್ಡ್ನ ಹಾಕ್ತೀವಿ ಅಂದರೆ ಸಿಂಪ್ಲಿಯಾಗಿದ್ರೇ ಚೆನ್ನ, ಯಾಕೆಂದರೆ ಮೈ ಮೇಲೆ ಗೋಲ್ಡ್ ಹಾಕಿದ್ರೆ ನಮಗಿಂತ ಜಾಸ್ತಿ ಗೋಲ್ಡೇ ಕಾಣಿಸ್ತಾ ಇರ್ತದೆ. ಅದಕ್ಕೆ ಸಿಂಪಲ್ಲಾಗಿ ಹಾಕಂದ್ರೆ ಚೆನ್ನಾಗಿರುತ್ತೆ. ಇಷ್ಟ ಆಯಿತಾ ನೋಡಿ, ನಾನು ಈ ಥರ ಕೂಡಿಟ್ಟು ತಗೊಂಡಿರುವಂಥ ರಿಂಗು. ಯಾರೆಲ್ಲ ನೀವು ರಿಂಗ್ನ ನಾವು ಒಟ್ಟಿಗೆ ತಗೊಳೋಕ್ಕಾಗಲ್ಲ ಅನ್ನೋರು ಕೂಡ ನೀವು ಆ ರೀತಿ ಮಾಡ್ಬೋದು. ಬರೀ 1 ರಿಂಗ್ ತಗೊಳ್ತೀನಿ ಮೊದಲಿಗೆ ಅಂತಂದರೆ 10 ತಿಂಗಳು ಬೇಕು ಅಂದರೆ 1,000 ರೂಪಾಯಿ ಕಟ್ಕೊಂಡ್ರು 10,000 ಆಗುತ್ತೆ. ಮೇಲೆ ಇನ್ನೊಂದು 1,000 ಏನು ಹಾಕ್ಕೊಂಡು 1 ರಿಂಗ್ನ ತಗೋಬೋದು. 2 ರಿಂಗ್ ತಗೊಳ್ತೀನಿ ಅಂದರೆ 2,500 ಕಟ್ಕೊಳ್ಳಿ ಅಂದರೆ ನೀವು ಉಳಿತಾಯ ಮಾಡಿ, ತಿಂಗಳಲ್ಲಿ ಏನಾದರೂ ಮಾಡಿ ಉಳಿತಾಯ ಮಾಡಿ ಕಟ್ಕೊಳ್ತೀನಿ ಅಂತಂದರೆ ಕಟ್ಕೊಂಡು ಆರಾಮಾಗಿ ಉಳಿಸ್ಕೋಬೋದು. ನಂದು ಇದೆರಡು ಇದೆ, ಮತ್ತು ಮೊದಲನೇದು ಮನೇಲಿ ಇತ್ತಲ್ಲ, ನಾನು ಮಾಮೂಲಿ ಹಾಕ್ಕೊಳ್ತಿದ್ದು ಈ ಕೈಗೆ ಹಾಕೊಬಿಟ್ಟೆ. ಡೈಲಿ ಹಾಕ್ಕೊಂಡು ಯೂಸ್ ಮಾಡ್ತೀನಿ. ಇದು ತುಂಬ ಹಳೆಯ ರಿಂಗು, ಅರಳಿದೆ. ಇದನ್ನು ಯಾವಾಗಲೂ ಹಾಕ್ಕೊಂಡೇ ಇರ್ತೀರಿ ಮನೇಲಿ. ನನಗಂತೂ ತುಂಬ ಇಷ್ಟ ಆಯ್ತು ರಿಂಗ್. ಓಕೆ ಬಾಯ್. ನನ್ನ ವೀಡಿಯೋ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಾದರೂ ಗೋಲ್ಡ್ ಮಾಡಿಸ್ಕೋಬೇಕು ಅಂದವರು, ನಮಗೆಲ್ಲ ಗೋಲ್ಡ್ ಕೈಗೆಟಕದೇ ಇರೋಂಥ ವಸ್ತು ಅಂತ ಅಂದ್ಕೊಂಡಿದ್ದೀವಿ ಇತ್ತೀಚೆಗೆ. ನಾನು ಹೇಳಿರೋ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಹಾಗೆಯೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೋಡೋರು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.